ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರ, ಮೊನ್ನೆ ಸಂಚಿಕೆಯಲ್ಲಿ, ಅಂದರೆ ಶುಕ್ರವಾರದ ಸಂಚಿಕೆಯಲ್ಲಿ, ನಾನು ಡೆಂಗು ಜ್ವರದ ಬಗ್ಗೆ ಮಾತಾಡಿದ್ದೆ. ಡೆಂಗು ಜ್ವರ ಏನಕ್ಕೆ ಬರುತ್ತೆ? ವೈಜ್ಞಾನಿಕವಾಗಿ ಡೆಂಗು ಜ್ವರ ಹೇಗೆ ಬರುತ್ತೆ, ನಮ್ಮ ಭಾವನೆ ಮತ್ತು ನಮ್ಮ ಎಮೋಷನ್ಸ್ ಆಧಾರದ ಮೇಲೆ ಡೆಂಗು ಜ್ವರನ ಬಂಡವಾಳ ಇಲ್ದೇ, ಯಾವುದೇ ಗಾಬರಿ ಮಾಡ್ಕೊಳ್ದೇ ಆರಾಮಾಗಿ ಗುಣ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ಡೆಂಗು ಜ್ವರದ ಬಗ್ಗೆ ಮೊನ್ನೆ ಎಪಿಸೋಡ್ ಮಾಡಿದ್ದೆ. ಬಹುಶಃ 25ನೇ ತಾರೀಕು ಶುಕ್ರವಾರದ ಎಪಿಸೋಡ್ ಇದು. ಇವತ್ತು ಕೆಲವರಿಗೆ ನರದೌರ್ಬಲ್ಯ ಮತ್ತು ಜ್ವರ ಈ ಎರಡೂ ಕಾಯಿಲೆ ಆವಾಗವಾಗ ಕಾಡಿಸ್ತಾ ಇರ್ತದೆ, ಆವಾಗವಾಗ ಬರ್ತಾ ಇರ್ತದೆ. ಜ್ವರ ಜ್ವರ ಅಂದರೆ ಡೆಂಗು ಜ್ವರ ಅಲ್ಲ, ಮಾಮೂಲಿ ಜ್ವರ ಮತ್ತು ನಿಶಕ್ತಿ, ನರದೌರ್ಬಲ್ಯತೆ, ನಿಶಕ್ತಿ. ಈಗ ಡೆಂಗು ಜ್ವರ ನೀರಿನಿಂದ ಬರ್ಬೋದು, ನಾವು ತಿನ್ನೋ ಆಹಾರದಿಂದ ಬರ್ಬೋದು, ನಾವು ವಾಸ ಮಾಡ್ತಿರೋ ಸ್ಥಳದಿಂದ ಬರ್ಬೋದು, ಗಾಳಿ ಮೂಲಕ ಬರ್ಬೋದು, ಮತ್ತು ಒಬ್ಬರ ಪಕ್ಕ ಕೂತಾಗ, ಜ್ವರ ಬಂದವ್ರ ಜೊತೆ ಕೂತಾಗ ನಮಗೆ ಜ್ವರ ಬಂದುಬಿಡುತ್ತೆ. ಎರಡನೇದು, ನಮ್ಮ ಭಾವನೆಗಳೇ ಕೆಟ್ಟದಾದಾಗ, ಕೆಟ್ಟ ಭಾವನೆಗಳು, ಕೆಟ್ಟ ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳು, ನಾವು ತಿನ್ನುವಂಥ ಕೆಟ್ಟ ಪದಾರ್ಥ, ನಮ್ಮ ನಡವಳಿಕೆ ಕೆಟ್ಟದಾದಾಗ ನಮ್ಮ ಬಾಡಿಲೋ ಸೆಲ್ಸು ರೋಗ ನಿರೋಧಕ ಶಕ್ತಿ ಕಮ್ಮಿ ಮಾಡಿಕೊಂಡು ನಮ್ಮನ್ನು ಜ್ವರಕ್ಕೆ ತುತ್ತು ಮಾಡಿಬಿಡುತ್ತೆ, ಜ್ವರ ತಂದಿಟ್ಬಿಡುತ್ತೆ ಅಂತ ಹೇಳಿದೆ. ಇದು ಒಂದು. ಮೂರನೇದು, ನಮ್ಮ ಅಹಂಕಾರ ಅಸೂಯೆ ಕೂಡ ನಮ್ಮ ರೋಗಕ್ಕೆ ಮೂಲ ಕಾರಣ. ತುಂಬ ಹೊಟ್ಟೆ ಕೆಚ್ಚು ಪಡೋದು, ಅಹಂಕಾರ ಪಡೋದು, ದ್ವೇಷಿಸೋದು, ನಮ್ಮ ಎಲ್ಲ ಸೆಲ್ಗಳು ಅದನ್ನು ಕಲ್ತ್ಕೊಂಬಿಟ್ಟು ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡಿಬಿಟ್ಟು ಇಮ್ಯುನಿಟಿ ಸಿಸ್ಟಮ್ನ ಡೌನ್ ಮಾಡಿ ರೋಗಗಳಿಗೆ ತುತ್ತು ಮಾಡಿಬಿಡುತ್ತೆ, ರೋಗ ಬರೋಂಗೆ ಮಾಡಿಬಿಡುತ್ತೆ. ಇದು ನಿನ್ನೆ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ತಿನ್ನೋ ಆಹಾರದಿಂದ ಬರ್ತಿಲ್ಲ, ಜ್ವರ ಬರ್ತಿಲ್ಲ, ನಿಶಕ್ತಿ ಇಲ್ಲ, ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ಮಲಗ್ತೀವಿ, ಚೆನ್ನಾಗಿ ದುಡಿತೀವಿ, ಎಲ್ಲ ಇದೆ. ಆದರೆ ರೋಗ ಬರ್ತಿರೋದು ತಿನ್ನೋದ್ರಿಂದಲ್ಲ, ಕುಡಿಯೋದ್ರಿಂದಲ್ಲ, ಕೆಲವು ನರರ ದೃಷ್ಟಿಯಿಂದ, ಕಣ್ದೃಷ್ಟಿಯಿಂದ ಕೆಲವು ಕಾಯಿಲೆ ಬರ್ತಾ ಇದೆ. ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ ಡೆಂಗು ಜ್ವರ ಬರೋದ್ರ ಬಗ್ಗೆ ಹೇಳಿದೆ, ಇವತ್ತು ಜ್ವರ ನಿಶಕ್ತಿ ಬರೋದು ಜನರ ಕಣ್ದೃಷ್ಟಿಯಿಂದ, ನರರ ದೃಷ್ಟಿ ದೋಷದಿಂದ ಬರುವಂಥ ಜ್ವರ ಮತ್ತು ನಿಶಕ್ತಿ. ಈ ಕಾಯಿಲೆನ ಯಾವ ರೀತಿ ಗುಣಪಡಿಸ್ಬೋದು ಅಂತ, ನೀರಿಂದ ಕುಡದೆ ಜ್ವರ ಬಂತು ಅಂದರೆ ಔಷಧಿ ಕೊಡ್ತಾರೆ ವಾಟರ್ ಇನ್ಫೆಕ್ಷನಿಂದ ಅಂತ, ಊಟ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಯಿತು ಜ್ವರ ಬಂತು ಅದು ಫುಡ್ ಪಾಯ್ಸನ್ ಅಂತಾರೆ. ಮೂರನೇದು, ನಾವಲ್ಲೆಲ್ಲೋ ತಿಂತೀವಿ, ಅಲ್ಲೆಲ್ಲೋ ಕೂತ್ಕೋತೀವಿ, ಅಲ್ಲೆಲ್ಲೋ ಮಲಗ್ತೀವಿ, ಅಲ್ಲೆಲ್ಲೋ ಓಡಾಡ್ತೀವಿ, ಸ್ಪ್ರೆಡ್ ಆಯಿತು ಬೇರೆಯವರಿಂದ ನಮಗೆ ಬಂತು, ನಾವು ನರಳ್ತಾ ಇದ್ದೀವಿ ಅಂತ. ಇದು ಯಾವುದು ಅಲ್ಲ, ಬರೀ ಕಣ್ದೃಷ್ಟಿಯಿಂದ ಬರುವಂಥ ರೋಗ ಜ್ವರ. ಕಣ್ದೃಷ್ಟಿಯಿಂದ ಜ್ವರ, ಕಣ್ದೃಷ್ಟಿಯಿಂದ ನಿಶಕ್ತಿ, ಕೈಕಾಲೆಲ್ಲ ನೋವು, ಬಾಡಿ ಪೇಯ್ನ್, ಈ ಥರ ಕಾಯಿಲೆ ಇದು ಇನ್ನೂ ಜಾಸ್ತಿ ಆಗ್ತಿದೆ. ಇನ್ನೊಮ್ಮೆ ಹೇಳ್ತೀನಿ, ನಾವು ಕುಡಿಯೋ ಪದಾರ್ಥದಿಂದ, ತಿನ್ನೋ ಆಹಾರದಿಂದ, ಅಥವಾ ನಾವು ವಾಸ ಮಾಡೋ ಸ್ಥಳದಿಂದ, ಅಥವಾ ನಮ್ಮ ಆಚಾರ ವಿಚಾರದಿಂದ ಜ್ವರ ನಿಶಕ್ತಿ ಆಗ್ತಿಲ್ಲ, ಅದರೇನು ಪ್ರಾಬ್ಲಮ್ ಇಲ್ಲ. ಕಣ್ದೃಷ್ಟಿ, ಕೆಲವು ಜನರ ಕಣ್ಣು ದೃಷ್ಟಿ, ನರರ ದೃಷ್ಟಿ ದೋಷದಿಂದ ನನಗೆ ಜ್ವರ ಮತ್ತು ನಿಶಕ್ತಿ, ಮೈಕೈ ನೋವು, ಬಾಡಿ ನೋವು ಬಂದುಬಿಟ್ಟಿದೆ. ಮಾಟ ಮಂತ್ರ ತಂತ್ರ ಮಾಡೋರು ಏನು ಪವರ್ ಇದೆಯೋ ಅದು ಹತ್ತರಷ್ಟು ಪವರ್ ಇದೆಯಂತೆ ಕಣ್ದೃಷ್ಟಿನಲ್ಲಿ. ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಏನು ತಿಂತಾನಪ್ಪ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಏನು ಕುಡಿತಾನಪ್ಪ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಹೆಂಗಪ್ಪ ಏನೋ ಅಂತಂದರೆ ಸಾಕು, ನಾಳೆಯಿಂದ ಲಕ್ಷ್ಮೀ ಶ್ರೀನಿವಾಸ್ ತಿನ್ನೋದು ಬಿಟ್ಬಿಟ್ಟ, ಕುಡಿಯೋದು ಬಿಟ್ಬಿಟ್ಟ, ಸುಸ್ತು, ಸಂಕಟ, ಜ್ವರ ಬಿಟ್ಟು ಬಿಟ್ಟು ಬರ್ತಿರ್ತದೆ. ಒಳ್ಳೆ ತರಕಾರಿ ತಿಂತೀನಿ, ಒಳ್ಳೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ತಿಂತೀನಿ, ಬಿಸಿನೀರೇ ಕುಡಿತೀನಿ, ಒಳ್ಳೆ ಜಾಗದಲ್ಲಿ ಮಲಗ್ತೀನಿ, ಸೊಳ್ಳೆ ಇಲ್ಲ, ಎಂಥದ್ದು ಇಲ್ಲ, ಒಳ್ಳೆ ಜಾಗದಲ್ಲಿದ್ದೀನಿ. ಆದರೆ ನನಗೆ ಆಗಾಗ ಮೈಕೈ ನೋವು, ಜ್ವರ, ಮೈಕೈ ನೋವು, ಜ್ವರ, ಮೈಕೈ ನೋವು, ಜ್ವರ, ಬಾಡಿ ಡೌನ್ ಮಾಡ್ತಾನೇ ಇದೆ. ನಾವು ತಿನ್ನೋ ಆಹಾರ, ಕುಡಿಯೋ ಪದಾರ್ಥ, ನೀರಿರ್ಬೋದು, ಚಹಾ ಇರ್ಬೋದು, ಕಾಫಿ ಇರ್ಬೋದು, ನಾವು ಏನು ತಿಂತೀವೋ ಅದು, ಇದು ಬಾಡಿಯೊಳಗೆ ಹೋಗುತ್ತೆ. ಬಾಡಿಲಿ ಹೋಗಿ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡಿಬಿಟ್ಟು ಇಮ್ಯುನಿಟಿ ಸಿಸ್ಟಮ್ನ ಡೌನ್ ಮಾಡಿಬಿಟ್ಟು
ನಮ್ಮನ್ನ ರೋಗಕ್ಕೆ ತುತ್ತು ಮಾಡಿಬಿಡುತ್ತೆ. ಈ ನರದೃಷ್ಟಿ ಇದೆಯಲ್ಲ, ಜನರ ದೃಷ್ಟಿ, ಅದು ಬಾಡಿಗೆ ತಟ್ಟಲ್ಲ, ಬಾಡಿಗೆ ಟಚ್ ಮಾಡಲ್ಲ, ನಮ್ಮ ಸೂಕ್ಷ್ಮ ಶರೀರ ಕಾರಣ ಶರೀರ, ಆಸ್ಟ್ರಲ್ ಬಾಡಿ ಕಾಸಲ್ ಬಾಡಿಗೆ ಆ ಕಣ್ಣು ದೃಷ್ಟಿ ತಟ್ಟಿಬಿಟ್ಟು ಆಗಾಗ ಬಿಟ್ಟು ಬಿಟ್ಟು ಜ್ವರ ಬರೋದು, ಬಾಡಿಯೆಲ್ಲ ಪೇನ್, ತಲೆಭಾರ, ಸಿಕ್ಕಾಪಟ್ಟೆ ಸುಸ್ತು, ಮೈಕೈ ನೋವು. ಮೈಕೈ ನೋವು ಅಂತಂದರೆ ಆರ್ಥೋರೈಟಿಸ್ ಇಲ್ಲ, ರೊಮಟೆಡ್ ಆರ್ಥೋರೈಟಿಸ್ ಇಲ್ಲ, ಗೋಟ್ ಇಲ್ಲ. ಆದರೆ ರೊಮಟೆಡ್ ಆರ್ಥೋರೈಟಿಸು ಗೋಟ್ ಹೇಗೆ ನಡ್ತಾರೋ ಅದು ಎರಡಷ್ಟು ಪೇನು ಬೆರಳಲ್ಲಿ, ಈ ರಿಸ್ಟಲ್ಲಿ, ಮಂಡಿನಲ್ಲಿ, ಭುಜ, ಸೊಂಟ, ತೊಡೆ, ಕಾಲು, ಪಾದ ಎಲ್ಲ ಇಟ್ಕೊಂಡಂಗಾಗತ್ತೆ. ಎಲ್ಲ ಎಳೆತ ಜುಮ್ಮು 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 ಅನ್ನುತ್ತೆ, ಕೂತ್ರೆ ಎದ್ದೊಳಕ್ಕಾಗಲ್ಲ, ನಿಂತರೆ ತ್ರಾಣ ಇಲ್ಲ, ಸುಸ್ತು, ಅಯ್ಯೋ ಬಿದ್ದೋಗ್ಬೇಕು ಅನಿಸುತ್ತೆ, ಗೂಡೆ ಇಟ್ಕೊಂಡು ನಡಿಬೇಕು ಅನಿಸುತ್ತೆ, ಸುಸ್ತು, ಯಾರಾದ್ರು ಬಿಟ್ಕೊಂಡು ನಡ್ಕೊಂಡೋಗಿ ಕೈ ಇಟ್ಕೊಂಡು ಕರ್ಕೊಂಡೋಗ್ಲಿ ಅನಿಸ್ತದೆ, ಒಬ್ರು ಸಪೋರ್ಟ್ ಬೇಕು ಅನಿಸುತ್ತೆ. ಆ ಲೆವೆಲಿಗೆ ಕಣ್ದೃಷ್ಟಿ ದೋಷ ಡೌನ್ ಮಾಡಿಬಿಡುತ್ತೆ. ತಿನ್ನೋ ಆಹಾರಕ್ಕಿಂತ ಕುಡಿಯೋ ಪಾನೀಯಕ್ಕಿಂತ ಕಣ್ದೃಷ್ಟಿ ಇನ್ನೂ ಕೆಟ್ಟದ್ದು ಅಂತ ನಾನು ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಆದ್ದರಿಂದ ಕೆಲವು ಕಾಯಿಲೆಗಳು, ಜ್ವರ ಬಿಟ್ಟು ಬಿಟ್ಟು ಜ್ವರ ಬರೋದು, ಮೈಕೈಯೆಲ್ಲ ನೋವು ಬರೋದು ಕಣ್ದೃಷ್ಟಿಯಿಂದ ಅಂತ ಇವತ್ತಿನ ಸಂಚಿಕೆ. ಮೊನ್ನೆ ಡೆಂಗು ಜ್ವರ ಬೇಡಿ, ಡೆಂಗು ಜ್ವರ ಹೆಂಗೆ ಬರುತ್ತೆ ಅಂತ ಹೇಳಿದೆ. ಇವತ್ತು ಕಣ್ದೃಷ್ಟಿಯಿಂದ ಬರುವಂಥ ಕಾಯಿಲೆ ಅಂದರೆ ಈ ಜ್ವರ ಮತ್ತು ಮೈಕೈ ನೋವು. ಈ ಒಂದು ದೃಷ್ಟಿ ದೋಷದಿಂದ ಬರುವಂಥ ಕಾಯಿಲೆನ ಯಾವ ಡಾಕ್ಟ್ರು ಪತ್ತೆ ಹಚ್ಚೋಕ್ಕಾಗಲ್ಲ. ಬೆಡ್ ರಿಪೋರ್ಟಲ್ಲಾಗಲಿ, ಇ ಸಿ ಜಿಲ್ಲೆ ಆಗಲಿ, ಎಕೋ ಟೆಸ್ಟಿಂಗು ಎಲ್ಲದರಲ್ಲೂ ಟೆಸ್ಟ್ ಮಾಡ್ತಾರೆ, ಆದರೆ ಯಾವ ಕಾಯಿಲೆ ಅಂತ ಪತ್ತೆ ಹಚ್ಚೋಕ್ಕಾಗಲ್ಲ. ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ತೊಗೋತಾರೆ ಒಂದು ವಾರ 10 ದಿವಸ ಜ್ವರ ಬಿಡೋವ್ರಿಗೂ ಅಂತ ನಾವು ಅದು ತೊಗೋತಾ ಇರ್ತೀವಿ. ತೊಗೊಂಡು ಕಿಡ್ನಿಗೆ ಅದಕ್ಕೆ ಇದಕ್ಕೆ ಡ್ಯಾಮೇಜ್ ಆಗ್ತಿರ್ತದೆ ಕೊಡೋ ಔಷಧಿ. ಈ ನರದೃಷ್ಟಿ, ಜನರ ಕಣ್ದೃಷ್ಟಿಯಿಂದ ಮೈಕೈ ನೋವು ಮತ್ತು ಜ್ವರ ಹೆಂಗೆ ಬರುತ್ತೆ ಅನ್ನೋದಕ್ಕೆ ನಾನು ವೈಜ್ಞಾನಿಕವಾಗಿ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬರು ಈ ರಸ್ತೆಯಲ್ಲಿ ಪ್ರಿಯದರ್ಶಿನಿ ಮತ್ತು ಈ ಹೋಟ್ಲುಗಳಿರ್ತಲ್ಲ ಹೊರಗಡೆ ನಿಂತ್ಕೊಂಡು ತಿನ್ನೋದು, ದುಡ್ಡು ಕೊಟ್ಬಿಟ್ಟು ತೊಗೊಂಬಂದು ಹೊರಗಡೆ ನಿಂತ್ಕೊಂಡು ತಿನ್ನೋದು, ಹೊರಗಡೆ ಇಟ್ಕೊಂಡು ತಿಂತಾ ಇರ್ತಾರೆ, ಏನೋ ಇಡ್ಲಿನೋ ಮಸಾಲೆ ದೋಸೆನೋ ಏನೋ ಒಂದು ತಿಂತಿರ್ತಾರೆ. ತಿಂತಿರ್ಬೇಕಾದ್ರೆ ಈಗ ನಾನು ತಿಂತಾ ಇರ್ತೀನಿ, ನನ್ನ ಮುಂದೆ ಒಬ್ಬ ನಿಂತಿರ್ತಾನೆ, ಒಬ್ಬ ಅವನಿಗಿನ್ನೂ ಬಂದಿರೋದಿಲ್ಲ, ಏನೋ ದೋಸೆನೋ ಇಡ್ಲಿನೋ ಇನ್ನೂ ಸಪ್ಲೈ ಆಗಿರೋಲ್ಲ, ನಾನು ತಿನ್ನೋದನ್ನೇ ನೋಡ್ತಿರ್ತಾನೆ ಅವನು, ಹೆಂಗೆ ತಿಂತೀನಿ, ಎಷ್ಟು ಬೇಗ ತಿಂತೀನಿ, ಎಷ್ಟು ತಿಂತೀನಿ ಅಂತ. ಹೆಂಗೆ ತಿಂತೀನಿ, ಕೈಲಿ ತಿನ್ಬೋದು ಇಲ್ಲ ಸ್ಪೂನಲ್ಲಿ ತಿನ್ಬೋದು, ಎಷ್ಟು ತಿಂತೀನಿ, 2 ದೋಸೆನ, 10 ದೋಸೆನ, 20 ಇಡ್ಲಿನ ಅಂತ, ಹೆಂಗೆ ತಿಂತಾ ಇದ್ದೀನಿ ಅಲ್ಲಿ ಇಲ್ಲಿ ನೋಡಿಕೊಂಡು ಮಾತಾಡ್ಕೊಂಡು ತಿಂತಿದ್ದೀನ ಅಂತೇಳಿ ನನ್ನನ್ನೇ ಒಂದು 2 ನಿಮಿಷ ದೃಷ್ಟಿಸಿ ನೋಡಿಬಿಟ್ಟ ಅಂತಂದರೆ ಅವನ ಕಣ್ಣಿಂದ ಆ ರೇಸು, ಪಾ ಏನು ಹೆಂಗೆ ತಿಂತ ನೋಡು ಅವನು, ಭಾಳ ಹೆಂಗೆಂಗೆ ತಿಂತಾದ ನೋಡು ಅಂತ ನಾನು ಮನಸ್ಸಲ್ಲಿ ಅಂದ್ಕೋತೀನಿ. ಆ ಮನಸ್ಸಲ್ಲಿ ಅಂದ್ಕೊಂಡ ತಕ್ಷಣ ಆ ಸಿಗ್ನಲ್ಸು ನಾನೇನು ಅಂದ್ಕೊಂಡಿನೋ ಅದೇ ಥರ ಸಿಗ್ನಲ್ಸು ಕಣ್ಣಿಂದ ಅವನ ಕಣ್ಣಿಂದ ನನಗೆ ಬಂದು ತಟ್ಟಿಬಿಡುತ್ತೆ. ಸ್ಪೂನಲ್ಲಿ ತಿಂತ ಅದೊಂದು ಕೈಲಿ ತಿಂತಿದ್ದೇನೋ ಗೊತ್ತಿಲ್ಲ, ಹೆಂಗೆ ತಿಂತಾಯಿದ್ದೀನಿ ಸ್ಪೂನಲ್ಲೋ ಕೈಲಿ ಮುರ್ಕೊಂಡು ತಿಂತಿದ್ದೇನೋ, ಅದು ಎಷ್ಟು ತಿಂತೀನಿ, 5 ಇಡ್ಲಿ, ಒಂದು 5 ದೋಸೆನ, ಯಾವ ಥರ ತಿಂತಾಯಿದ್ದೀನಿ ಅಂತಂದರೆ ನಂಗೆ ನಗ್ತಾನೋ ಅಲ್ಲಿ ನೋಡಿಕೊಂಡು ಏನೋ ಮಾಡ್ಕೊಂಡು ತಿಂತಾಯಿದ್ದೀನಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ. ನನ್ನ ಮೇಲೆ ಅವನೊಬ್ಬ ನೋಡ್ತಾ ಇದ್ದಾನೆ, ಇನ್ನೊಂದು ಆ ಕಡೆ ಒಂದು ಹೆಂಗಸು ನೋಡ್ತಿದ್ದಾಳೆ, ಮದುವೆ ಆಗಿರೋ ಹೆಂಗಸು, ಇನ್ನೊಬ್ಳು ಮದುವೆ ಆಗಿಲ್ದಿರೋ ಹುಡುಗಿ ನೋಡ್ತಿದ್ದಾಳೆ, ಇನ್ನೊಬ್ಳು ಅಲ್ಲೆಲ್ಲೋ ಒಬ್ಬ ಗಂಡನ ಬಿಟ್ಟವಳು, ಒಬ್ಬ ಡೈವರ್ಸ್ ಆಗಿರೋಳು, ಒಬ್ಬ ಗಂಡನ ಕಳ್ಕೊಂಡವರು, ಇನ್ನೊಬ್ಬ ಇಲ್ಲಿ ವಿಧವ ಹೆಂಡತಿ ಕಳ್ಕೊಂಡವನು, ಇನ್ನೊಬ್ಬ ಬರೀ ಅವನು ಕುಡಿಯೋದು, ಮೋಸ ಮಾಡೋದು, ಕದಿಯೋದು, ಲಂಚ ತೊಗೊಳೋದು, ದೊರಡೆ ಮಾಡೋ ಈ ಥರದ ಒಬ್ಬ ವ್ಯಕ್ತಿ. ಹೀಗೆ ಹೋಟ್ಲು ಅಂದಮೇಲೆ ನಾನಾ ಗೋತ್ರ ನಾನಾ ಕರ್ಮಗಳನ್ನು ಮಾಡಿದಂಥವ್ರು ಬಂದು ಸೇರ್ತಾರೆ. ಅದು ಫುಟ್ಪಾತಲ್ಲಿ ಇಟ್ಕೊಂಡು ತಿನ್ಬೋದು, ಹೋಟ್ಲ್ ಒಳಗೆ ಕೂತ್ಕೊಂಡು ತಿನ್ಬೋದು. ಹೀಗೆ ಹಲವಾರು ಗೋತ್ರ, ಹಲವಾರು ಜನ, ಹಲವಾರು ಕರ್ಮಗಳನ್ನು ಮಾಡಿದಂಥವ್ರು ನಾನೊಬ್ಬನೇ ಅಟ್ಯಾಕ್ ಮಾಡ್ತಾರೆ. ಅಲ್ಲೊಬ್ಳು ನೋಡ್ತಿದ್ಲು, ಇಲ್ಲೊಬ್ಬ ನೋಡ್ದ, ಅವಲೊಬ್ಳು ನೋಡ್ತಿದ್ಲು, ಇವಳೊಬ್ಬ ನೋಡ್ತಾರೆ, ನಾನು ತಿನ್ನೋದನ್ನೇ ನೋಡ್ತಿರ್ತಾರೆ. ಯಾವಾಗ ಅವ್ರು ನನ್ನೊಬ್ಬ ಒಂದು ಆತ್ಮಕ್ಕೆ, ಒಂದು ಸೋಲ್ಗೆ 5 ಜನ ಅಟ್ಯಾಕ್ ಮಾಡ್ತಾರೆ ಕಣ್ದೃಷ್ಟಿನಲ್ಲಿ, ಅವರೇನು ಚೆನ್ನಾಗಿ ತಿಂತಿದ್ದೀಯಾ ಲಕ್ಷ್ಮೀ ಶ್ರೀನಿವಾಸ್, ಒಳ್ಳೇದಾಗ್ಲಪ್ಪ, ತಿಂದು ಜೀರ್ಣ ಆಗಲಿ, ಆರೋಗ್ಯ ಸಿಕ್ಕಲಿ, ಆಯುಷ್ ಸಿಕ್ಕಲಿ ಅಂತ ಏನು ಆಶೀರ್ವಾದ ಮಾಡ್ತಾರಾ?
ಏನು ಲಕ್ಷ್ಮೀ ಶ್ರೀನಿವಾಸ್ ಹಂಗೆ ತಿಂತಾನೆ, ಏನು ಆ ಅಪ್ಪ ಹಂಗೆ ತಿಂತಾದಾನೆ, ಏನ್ರಿ ಅವರು ಹಂಗೆ ನುಂಗ್ತಾರೆ, ಏನು ಗಪ 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 ಅಂತ ತಿಂತಾದಾರಲ್ರಿ, ಸುಡಲ್ವೇನ್ರಿ, ಮತ್ತು ಅವನು ಹೆಂಗೆ ತಿಂತಾನೆ ನೋಡ್ರಿ ಅವನು, ಹಾಂ ಯಾವತ್ತೂ ತಿಂದೇ ಅಲ್ವೇನೋ ಹಂಗೆ ತಿಂತಾದಾನೆ, ಎಷ್ಟೋ ದಿನ ದೋಸೆನೇ ತಿಂದಿಲ್ವೇನೋ, ಹಂಗೆ ಗಪ ಗಪ ಅಂತ 5 ದೋಸೆ ತಿಂತಾನಲ್ರಿ. ಹೀಗೆ ಅವರ ಕೆಟ್ಟ ನೆಗೆಟಿವ್ ಥಾಟ್ಸ್ ಏನಾಗುತ್ತೆ, ಆ ಭಾವನೆಗಳೆಲ್ಲ ವೇವ್ಸ್ ಆಗುತ್ತೆ, ಅಲೆಗಳಾಗುತ್ತೆ. ಅಲೆಗಳು ಡಿಸ್ಚಾರ್ಜ್ ಆಗಬೇಕಾರ ಎಲ್ಲಿಂದ, ಕಣ್ಣಿಂದ ಡಿಸ್ಚಾರ್ಜ್ ಆಗಬೇಕು. ಎಲ್ಲ ಬಂದು ನನ್ನ ಕಣ್ಣಿಗೆ ಅಟ್ಯಾಕ್ ಆಗುತ್ತೆ. ನನ್ನ ಅಟ್ಯಾಕ್ ಮಾಡಿದ ತಕ್ಷಣ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸುಸ್ತು ಶುರುವಾಗುತ್ತೆ. ಮನೆಗೋದ್ಮೇಲೆ ಬೆವರು ಬರುತ್ತೆ, ಈ ಕಡೆ ಒದ್ದಾಡ್ತೀನಿ ನಿದ್ದೆ ಬರಲ್ಲ, ಆ ಕಡೆ ಗೋರಳ್ಕೋತೀನಿ ನಿದ್ದೆ ಬರಲ್ಲ, ಬೋರ್ಡ್ಲಾಗಿ ಮಲ್ಕೋತೀನಿ ನಿದ್ದೆ ಬರೋದಿಲ್ಲ. ಹಾಗೆ ಆಗ್ತಾ ಹೋಗ್ತಾ ಸುಸ್ತಾಗುತ್ತೆ. ಚಳಿ ಜ್ವರ ಬಂತು, ಚಳಿ ಪ್ಲಸ್ ಜ್ವರ ಬಂದಾಗ ಬಾಡಿ ಪೇನ್ ಬಂದ್ಬಿಡುತ್ತೆ. ಚಳಿ ಮತ್ತು ಜ್ವರ ಎರಡೂ ಬಂದಾಗ ಬಾಡಿ ಎಲ್ಲ ನೋವು ಶುರುವಾಗುತ್ತೆ. ಈಗ ನರ ದೌರ್ಬಲ್ಯ ಆಯಿತು, ಇದು ಒಂದು ಸ್ಟೋರಿ. ಇನ್ನೊಂದು, ಯಾರ್ದೋ ಮನೆಗೆ ಹೋದೆ ಅಂತ ಇಟ್ಕೊಳ್ಳಿ, ನಾನು ಯಾರ್ದೋ ಮನೆಗೆ ಹೋದಾಗ ಊಟಕ್ಕೆ ಬಡಿಸಿದ್ರು, ಬಡಿಸ್ಬೇಕಾರೆ ನಾನೇನು ಮಾಡಿದೆ, ಇಷ್ಟಿಷ್ಟೇ 4 ಸಲ ತಿಂತೀನಿ. ಸ್ವಲ್ಪ ಬಡಿಸಿದ್ರು ಸಾಂಬಾರಿಗೆ ತಿಂದೆ, ರುಚಿ ಇತ್ತು ಇನ್ನೂ ಸ್ವಲ್ಪ ಬಡಿಸ್ಕೊಂಡೆ ಸಾಂಬಾರಿಗೆ ತಿಂದೆ, ಇನ್ನೂ ಸ್ವಲ್ಪ ತಂಬುಳಿ ಮಾಡಿದರು ಬಡಿಸ್ಕೊಂಡೆ ತಂಬುಳಿ ತಿಂದೆ, ಇನ್ನೂ ಸ್ವಲ್ಪ ಬಡಿಸಿದ್ರು ರಸಮ್ ತಿಂದೆ, ಇನ್ನೂ ಸ್ವಲ್ಪ ಬಡಿಸಿದ್ರು ಮೊಸರು ತಿಂದೆ. ಏನ್ರಿ ಇದು ಲಕ್ಷ್ಮೀ ಶ್ರೀನಿವಾಸ್ 5 ಸಲ ತಿಂತಾನಲ್ರಿ, ಅವನಿಗೇನ್ರಿ ದರಿದ್ರ, ಅನ್ನನೇ ನೋಡಿಲ್ವ ಏನೋ, ಇವತ್ತು ಅಷ್ಟೊಂದು ಅನ್ನ ತಿಂದ ರೀ ಲಕ್ಷ್ಮೀ ಶ್ರೀನಿವಾಸ್ ಅಂತ ಬಡಿಸೋರು ಮನಸ್ಸಲ್ಲಿ ಅಂದ್ಕೊಂಬಿಡ್ತಾರೆ. ಯಾನಂಗೆ ಊಟ ಬಡಿಸಿದ್ರು ಅವರು ನನ್ನ ಮೇಲೆ, ಇಷ್ಟೊಂದೆಲ್ಲ ತಿಂತಾನಲ್ರಿ ಇವನು ಲಕ್ಷ್ಮೀ ಶ್ರೀನಿವಾಸು ಅಂತ. ಆ ದೃಷ್ಟಿದೋಷ ಅನ್ನದ ಮುಖಾಂತರ ಹೋಯಿತು, ಅನ್ನ ಜೀರ್ಣ ಆಗಲಿಲ್ಲ ಒಳಗಡೆ ನನಗೆ. ಆಗ ಇದಕ್ಕಿದ್ದಾಗೆ ಸೊಂಟ ನೋವು, ಸುಸ್ತು, ಸಂಕಟ ಎಲ್ಲ, ಯಾಕಂದ್ರೆ ತಿಂದು ಜೀರ್ಣ ಆಗಿಲ್ಲ ಕಣ್ದೃಷ್ಟಿನಲ್ಲಿ. ಬೆವರು ಬಂತು, ನಡಕ ಶುರುವಾಯಿತು, ಜ್ವರ ಬಂದುಬಿಡ್ತು ನೋಡಿ. ಇನ್ನೊಬ್ಬರು, ಅಯ್ಯೋ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕ್ತಾನವನು, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಅಯ್ಯೋ ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿದೆ ಒಡವೆ, ಎಷ್ಟು ಚೆನ್ನಾಗಿದ್ದಾಳೆ, ಅಯ್ಯೋ ಅಯ್ಯೋ ನನ್ನ ದೃಷ್ಟಿನೇ ನಿಂಗೆ ತಾಕ್ಬಿಡ್ತೇನೋ, ಅಯ್ಯೋ 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 ಅಂತೇಳಿ ನಂಗೆ ಆ ಥರ ಉಡೋಕ್ಕಿಲ್ವಲ್ಲ, ಆ ಥರ ತೊಟ್ಕೊಳಕ್ಕಿರವಲ್ಲ, ಆ ಥರ ಅಲಂಕಾರ ಮಾಡ್ಕೊಳಕ್ಕೆ ಒಡವೆ ಇಲ್ವಲ್ಲ, ಅವಳ ಥರ ರೂಪ ಇಲ್ವಲ್ಲ, ಅವಳ ಥರ ಕೂದಲಿಲ್ಲ, ಅವನ ಥರ ಹೈಟ್ ಇಲ್ಲ, ಅವನ ಥರ ಬಾಡಿ ಇಲ್ಲ, ಥರ ಥರ ಅಂತ, ಅವನ ಥರ ಅವಳ ಥರ ಅವಳ ಥರ ಅಂತ ಹೇಳಿ 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 ಒಳಗೆ ಸಂಕಟ ಶುರುವಾಯಿತು. ಆ ಸಂಕಟ ಎಲ್ಲಿಂದ ಬರಬೇಕು, ಹುಕ್ಕಿ ಹರಿದು ಕಣ್ಣಿಂದ ಡಿಸ್ಚಾರ್ಜ್ ಆಗಿ ಆ ಸಂಕಟದ ವೇವ್ಸ್, ಆ ರೇಸು, ಆ ಕಿರಣಗಳು ಬಂದು ತಟ್ಟಿಬಿಡುತ್ತೆ ನೋಡಿ. ಮನೆ ಬಂದಾಗ ಮಂಕಾಗಿ ಬಿದ್ದುಬಿಡ್ತಾರೆ. ಆಗ ಜ್ವರ ಚಳಿ ಶುರುವಾಯಿತು. ಅಯ್ಯೋ ಎಷ್ಟು ಚೆನ್ನಾಗಿ ಆಡ್ತಾರೆ ಅವರು, ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿ ಆಡಿದ್ರಪ್ಪ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಅಂತೇಳಿ ನಾವೇನು ಮಾಡ್ತೀವಿ, 1000 ಜನ ಮುಂದೆ ಹಾಡ್ತೀವಿ, 1000 ಜನ ಮುಂದೆ ಡ್ಯಾನ್ಸ್ ಮಾಡ್ತೀವಿ, 1000 ಜನ ನಮ್ಮ ನೋಡ್ತಾರೆ. ಅದು ಒಳ್ಳೆ ಭಾವನೆಯಿಂದ ನೋಡೋರು ಎಷ್ಟು ಜನ, ಕೆಟ್ಟ ಭಾವನೆಯಿಂದ ನೋಡೋರು ಎಷ್ಟು ಜನ ಗೊತ್ತಿಲ್ಲ. ಒಳ್ಳೆ ಭಾವನೆ ನೋಡೋ ನಮಗೇನೂ ಆಗಿಲ್ಲ, ಕೆಟ್ಟದ ಭಾವನೆ ಏನು ಬಂತು, ಬಂದ ತಕ್ಷಣ ಮನೆಗೋಗಿ ಬಟ್ಟೆ ಬಿಚ್ಚಿ ಮಲಗೋಷ್ಟರೊಳಗೆ ಊಟನೂ ಬೇಡ, ತಿಂಡಿನೂ ಬೇಡ, ಕಾಫಿ ಟೀ ಏನೂ ಬೇಡ, ಸುಸ್ತು ಸಂಕಟ ಶುರುವಾಯಿತು. ಆಮೇಲೆ ನಿಜಾನಕ್ಕೆ ಜ್ವರ ಬಂತು. ಜ್ವರ ಬಂದಾಗ ಎಷ್ಟೇ ಕಂಬಳಿ ಒತ್ಸಿದ್ರು ಕೂಡ ಚಳಿ 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 ಚಳಿ, ಬಾಡಿಯೆಲ್ಲ ನೋವು. ಅದಕ್ಕೆ ನರರ ದೃಷ್ಟಿದೋಷ ಮಹಾ ಕ್ರೂರ ಅಂತ, ಮಾಟ ಮಂತ್ರ ತಂತ್ರಗಿಂತಲೂ ಬಹಳ ಕ್ರೂರವಾದದ್ದು ಕಣ್ದೃಷ್ಟಿದೋಷ. ಹಿಂದಿನ ಕಾಲದಲ್ಲಿ ಯಾರು ಊಟ ಮಾಡ್ತಿದ್ರೆ ಒಬ್ಬರ ಮುಂದೆ ಊಟ ಮಾಡೋಕ್ಕೆ ಬಿಡ್ತಿಲ್ಲ, ಏ ಊಟ ಮಾಡ್ತೀವಿ ಹೊರಗೋಗಿ ಅಂತಾರೆ. ಅಯ್ಯೋ 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 ಏನು ಅಲಂಕಾರ ಮಾಡ್ಕೊಳ್ತಾರೆ, ನಾಳೆನ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಏನು ತಿಂತಾರ್ರಿ ಅವರು ನಾಳೆಯಿಂದ ತಿನ್ನೋಕ್ಕೆ ಆಗಲ್ಲ. ನಾವು ಊಟ ಮಾಡುವಾಗ ನಮ್ಮ ಮುಂದೆ ಒಂದು 50 ಜನ ಓಡಾಡಿಬಿಟ್ರೆ, ಒಂದು 10 ಸಲ ಓಡಾಡಿಬಿಟ್ರೆ, ಅದರಿಂದನೂ ಕಾಲು ಧೂಳಿಂದ ನಮಗೆ ನೋವು, ಬಾಡಿ ಪೇನು, ಊಟ ಸೇರಲ್ಲ, ಜ್ವರ ಬಂದುಬಿಡುತ್ತಂತೆ. ಅದಕ್ಕೆ ನಾವು ಊಟ ಮಾಡುವಾಗ ಯಾರಷ್ಟಿನೂ ತಾಕಬಾರ್ದು ಅಂದರೆ ನಾವು ಸಪ್ರೇಟಾಗಿ ಕೂತು ಊಟ ಮಾಡಬೇಕು, ಸಪ್ರೇಟಾಗಿ ತಿನ್ನಬೇಕು. ನಾವು ಊಟ ಮಾಡೋ ಪದಾರ್ಥನ ಮಾಡೋ ಜಾಗದಲ್ಲಿ ಸುಮಾರು ಜನ ಓಡಾಡಬಾರ್ದು. ಯಾವ್ಯಾವ ಕರ್ಮದವರು, ಯಾವ್ಯಾವ ಜಾತಕದವರು, ಯಾವ್ಯಾವ ದೋಷದವರು ಓಡಾಡ್ತಿರ್ತಾರೆ, ಆ ಓಡಾಡೋದ್ರಿಂದ ಆ ಒಂದು ಧೂಳು ಸೋಂಕಿನಿಂದ ಮನುಷ್ಯನಿಗೆ ಜ್ವರ, ಚಳಿ, ನಿಶಕ್ತಿ ಬರ್ತದೆ. ಈ ರೀತಿ ಮಕ್ಳಿಗೂ ಆಗುತ್ತೆ, ದೊಡ್ಡವ್ರಿಗೂ ಆಗುತ್ತೆ, ಎಲ್ಲ ವರ್ಗದವ್ರಿಗೂ ಆಗುತ್ತೆ. ಕಣ್ದೃಷ್ಟಿ ಮಕ್ಳಿಗೂ ತಟ್ಟಬೋದು, ಮಧ್ಯ ವಯಸ್ಸಿನ ಯುವಕ ಯುವತಿಯವ್ರಿಗೂ ವಯಸ್ಸಾದವ್ರಿಗೂ ತಟ್ಟಬೋದು. ಅದರಲ್ಲೂ ವೈಶ್ಯವಾಟಿಕೆ ಸ್ತ್ರೀ, ವಿಧವಾ ಸ್ತ್ರೀ, ಗಂಡನನ್ನು ತ್ಯಾಗ ಮಾಡಿದಂಥವಳು, ಗಂಡನನ್ನು ಬಿಟ್ಟಂಥ ಸ್ತ್ರೀ, ಚಂಡಾಳಿ, ಈ ಥರ ದೃಷ್ಟಿದೋಷ ಬಿತ್ತು ಅಂದರೆ
ತಿಂಗಳಗಟ್ಟಲೆ ಆದರೂ ಜ್ವರ ಬಿಡಲ್ಲ, ಬರ್ತಾನೆ ಇರ್ತದೆ ಹೋಗ್ತಾನೆ ಇರ್ತದೆ. ಹೆಂಡತಿ ಬಿಟ್ಟವನು ಮತ್ತು ಚಂಡಾಳ ಪುರುಷ, ಪರಸ್ತಿ ಸಂಬಂಧ ಬೆಳೆಸುವಂಥ ಗಂಡಸು, ಮತ್ತು ಈ ಕಳ್ತನ, ಮೋಸ, ಆಣೆ ಇಡೋದು, ಸುಳ್ಳೇಳು, ಈ ಥರ ವ್ಯಕ್ತಿಗಳು ಗಂಡಸು ಕಣ್ದೃಷ್ಟಿ ಬಿತ್ತು ಅಂದರೆ ಹೆಣ್ಮಕ್ಳಿಗೆ ಭಾಳ ಕಷ್ಟ. ಕೆಲವು ಟೈಮು ಹೆಣ್ಮಕ್ಳು ತುಂಬ ಅಲಂಕಾರ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ನೀಟಾಗಿ ಒಡಬೆಲ್ಲ ಹಾಕೊಂಬಂದರೆ ಈ ಹೆಂಡತಿ ಬಿಟ್ಟಂಥ ಗಂಡಸು, ವೈಶ್ಯವಾಟಿಕೆ ಮಾಡುವಂಥ ಗಂಡಸು ತುಂಬ ಕುಡಿಯೋದು, ಕದಿಯೋದು, ಸುಳ್ಳೇಳೋದು, ಆಣೆ ಇಡೋವಂಥ ಪುರುಷನ ಕಣ್ದೃಷ್ಟಿ ಬಿದ್ದಾಗ ಮೈಕೈ ನೋವು, ಜ್ವರ ಬಂದುಬಿಡುತ್ತೆ ಹೆಣ್ಮಕ್ಳಿಗೆ. ಅದೇ ಥರ ಗಂಡು ಮಕ್ಕಳಿಗೆ ಹೆಂಡತಿ ಗಂಡನ ಬಿಟ್ಟವಳು, ಡೈವರ್ಸ್ ಆಗಿರೋಳು, ವಿಧವಾ ಸ್ತ್ರೀ, ಚಂಡಾಳ ಸ್ತ್ರೀ, ವೈಶ್ಯವಾಟಿಕೆ ಮಾಡುವಂಥ ಹೆಂಗಸು, ಇಂಥ ಸ್ತ್ರೀಯರ ದೃಷ್ಟಿ ದೋಷ ಗಂಡಸ್ರಿಗೆ ಬಿದ್ದಾಗ ಬಿಟ್ಟು ಬಿಟ್ಟು ಜ್ವರ ಬರುತ್ತೆ, ಮೈಕೈನೋ ಬರುತ್ತೆ, ದಿನ ದಿನ ನಿಶಕ್ತಿಯಿಂದ ನಡೀತಾರೆ. ಈ ಥರದ ಜನ ದೃಷ್ಟಿದೋಷದಿಂದ ಮೈಕೈ ನೋವು, ಜ್ವರ ಬರ್ತಿತ್ತು ಅಂದರೆ ಆಗಾಗ ನೀವೇನು ಮಾಡಬೇಕು, ಒಂದು ನಿಂಬೆಹಣ್ಣು ತೊಗೋಬೇಕು, ಒಂದು ನಿಂಬೆಹಣ್ಣು, ಒಂದು ಚಮಚ ಕಲ್ಲುಪ್ಪು, ಒಂದು 4-5 ಒಣಮೆಣಸಿನ್ಕಾಯಿ, 4-5 ಒಣಮೆಣಸಿನ್ಕಾಯಿ, ಒಂದು ಇದ್ದಿಲು, ಸೌದೆ ಇದ್ದಲು, ಮತ್ತು ನೀವು ಯಾವಲ್ಲಿ ವಾಸ ಮಾಡ್ತಿರೋ ಆ ಮನೆ ಕಸ ಗುಡಿಸ್ಬೇಕು. ಈಗ ನಿಮ್ಮ ಮನೇಲಿ ವಾಸ ಮಾಡ್ತಿತ್ತೆ ಅಂತ ನಿಮ್ಮ ಮನೆಯದೆಲ್ಲ ಕಸ ಗುಡಿಸ್ಬಿಟ್ಟು ಆ ಕಸನ ಒಂದು ಸ್ಪೂನ್ ತೊಗೋಬೇಕು, ಮನೆ ಕಸನ ಎಲ್ಲ ಒಂದು ಪೇಪರ್ಗೆ ಹಾಕೋಬಿಟ್ಟು ನಾನು ಹೇಳೋ ಮಂತ್ರದಿಂದ ಅಭಿಮಂತ್ರಿಸ್ಬೇಕು. ಓಂ ಚೈತನ್ಯ ಗೋರಕ್ಷನಾಥಾಯ ನಮಃ, 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 ಓಂ ಚೈತನ್ಯ ಗೋರಕ್ಷನಾಥಾಯ ನಮಃ ಅಂತೇಳಿ ನವನಾಥ ನಾಯಕರ ತಂತ್ರಸಾಧದಲ್ಲಿ ಗೋರಕ್ಷನಾಥರೊಬ್ಬರು. ಈ ಗೋರಕ್ಷನಾಥರ ಮಂತ್ರ ಚೈತನ್ಯ ಅಂದರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂಥದ್ದು, ಚೈತನ್ಯ ಅಂದರೆ ಲವಲವಿಕೆಯನ್ನು ಸೃಷ್ಟಿ ಮಾಡುವಂಥದ್ದು, ಆ ಇಮ್ಯುನಿಟಿ ಪವರ್ನ ಸೃಷ್ಟಿ ಮಾಡುವಂಥ ಶಕ್ತಿ ಗೋರಕ್ಷನಾಥರಿದ್ದಂತೆ. ಅದಕ್ಕೆ ಚೈತನ್ಯ ಗೋರಕ್ಷನಾಥಾಯ ನಮಃ, ಓಂ ಚೈತನ್ಯ ಗೋರಕ್ಷನಾಥಾಯ ನಮಃ ಅಂಥೇಳಿ ಈ ಮಂತ್ರ ಹೇಳಿ ಅದನ್ನು ಇಳಿ ತೆಗೆದುಬಿಟ್ಟು 21 ಸಲ ಅದೇ ಮಂತ್ರದಲ್ಲಿ ಸುಡೋ ಬೆಂಕಿಗೆ ಹಾಕ್ಬಿಡ್ತು ಅಂದರೆ ಕಣ್ದೃಷ್ಟಿಯಿಂದ ಬಂದಂಥ ಜ್ವರ, ಕಣ್ದೃಷ್ಟಿಯಿಂದ ಬಂದಂಥ ಚಳಿ, ಕಣ್ದೃಷ್ಟಿ ಬಂದಂಥ ಮೈಕೈ ನೋವೆಲ್ಲ ಹೊರಟೋಗುತ್ತದೆ. ಇನ್ನೊಮ್ಮೆ ಹೇಳ್ತೀನಿ, ಒಂದು ನಿಂಬೆಹಣ್ಣು, ರಾಹು ಇನ್ಫೆಕ್ಷನ್ನು, ಕಲ್ಲುಪ್ಪು ಬಾಡಿನ ಶರೀರನ ಶಾಂತಿ ಮಾಡಲಿಕ್ಕೆ, ಚಂದ್ರಗ್ರಹ, ಒಣಮೆಣಸಿನ್ಕಾಯಿ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ 3-4 ಒಣಮೆಣಸಿನ್ಕಾಯಿ, ಮತ್ತು ಕಲ್ಲಿದ್ದಲು ಶನಿ ಕ್ರೂರ ದೃಷ್ಟಿ ರಿವರ್ಸ್ ಮಾಡಲಿಕ್ಕೆ, ಮನೆ ಕಸ ನೀವೇನು ಗುಡಿಸಿದ್ರೋ, ನೀವು ಓಡಾಡಿದಲ್ಲ ಅದು ನಿಮ್ಮ ವೈಬ್ರೇಷನ್ ಇರ್ತದೆ, ಆ ಕಸ ಏನು ಮಾಡ್ತಿದ್ದೆ ಎಲ್ಲ ಎಳ್ಕೊಂಬಿಟ್ಟು ಬೆಂಕಿಲಾಕಿ ಸುಟ್ಬಿಡುತ್ತಂತೆ ಕಸ, ಮನೆ ಏಜೆಂಟ್ ಬ್ರೋಕರ್ ಇದ್ದಾಗೆ. ಇದು ಗೋರಕ್ಷನಾಥರ ಮಂತ್ರ. ಇಲ್ಲಿ ಮತ್ಸ್ಯೇಂದ್ರನಾಥರ ಶಿಷ್ಯ ಗೋರಕ್ಷನಾಥರು, ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಕಾನೀಪನಾಥ, ಜಾಲಂಧರ್ನಾಥ, ಚರ್ಪಟನಾಥ, ನಾಗನಾಥ, ಭರ್ತರಿನಾಥ, ರೇವಣ್ಣನಾಥ, ಗಹಿನಿನಾಥ ಅಂಥೇಳಿ 9 ಜನ ನವನಾಥ ದತ್ತಾತ್ರೇಯರ ನಾಥ ಪರಂಪರೆಯಲ್ಲಿ ಬಂದಂಥ 9 ಗ್ರಹಗಳು, 9 ಮಹಾನ್ ಅವಧೂತರು ಈ ನವನಾಥ ನಾಯಕ್ ಆ ಗ್ರಂಥದಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಅದರಿಂದ ಈ ಒಂದು ಚೈತನ್ಯ ಗೋರಕ್ಷನಾಥರ ಮಂತ್ರವನ್ನು ಜಪ ಮಾಡಬೇಕು. ಮಲ್ಕೊಂಡಾಗಲೂ ಕೂಡ ಮಲ್ಕೊಂಡು ಜ್ವರ ಚಳಿ ಬಂದಾಗ ಮಲ್ಕೊಂಡು ಓಂ ಚೈತನ್ಯ ಗೋರಕ್ಷನಾಥಾಯ ನಮಃ, ಓಂ ಚೈತನ್ಯ ಗೋರಕ್ಷನಾಥಾಯ ನಮಃ, ಓಂ ಚೈತನ್ಯ ಗೋರಕ್ಷನಾಥಾಯ ನಮಃ ಜಪ ಮಾಡಬೇಕು. ಈ ರೀತಿ ಜಪ ಮಾಡ್ತಿದ್ರೆ ಕಣ್ದೃಷ್ಟಿಯಿಂದ ಬಂದಂಥ ಜ್ವರ, ಕಣ್ದೃಷ್ಟಿಯಿಂದ ತಲೆಭಾರ, ಮೈಭಾರ, ಮೈಕೈ ನೋವು, ಕಣ್ದೃಷ್ಟಿಯಿಂದ ಬಂದಂಥ ಜ್ವರ, ಚಳಿ ಜ್ವರ ಇದು ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗುತ್ತೆ. ಅದಕ್ಕೆ ನಿಂಬೆಹಣ್ಣು ಬೇಕು, ರಾಹುಗ್ರಹ, ಚಂದ್ರ ಕಲ್ಲುಪ್ಪು, ಒಣಮೆಣಸಿನ್ಕಾಯಿ ಮಂಗಳಗ್ರಹ ಕುಜಗ್ರಹ, ಮತ್ತು ಕಲ್ಲಿದ್ದಲು ಶನಿ, ಮನೆ ಕಸ ಅದು ಎಂಟೈರ್ ಎಲ್ಲ ಸೇರಿಸಿ ಇಳಿ ತೆಗೆದು ಸುಡೋ ಬೆಂಕಿಗೆ ಹಾಕ್ಬಿಟ್ಟ ಅಂತಂದರೆ ಆರಾಮಾಗ್ಬಿಡ್ತಾರೆ ಕಣ್ದೃಷ್ಟಿ. ನೀವು ಯಾವ ಮದುವೆ ಮನೆಗೋಗಿ ಊಟ ಮಾಡಿ, ರಿಸೆಪ್ಷನ್ಗೆ ಹೋಗಿ, ಎಲ್ಲರೂ ಹೋಗಿ ಬನ್ನಿ, ಟ್ರಿಪ್ಪು, ಶಾಪಿಂಗು, ಬೀದಿ ಮಾರಾಟ ಮಾರ್ಕೆಟಿಂಗ್ ಹೋಗೋದಿದ್ದರೆ, ಶಾಪಿಂಗ್ ಮಾಡೋದಿದ್ದರೆ ಯಾರ ಕಣ್ದೃಷ್ಟಿನೂ ಬರೋದಿಲ್ಲ. ಇಲ್ಲಾಂದರೆ ನಿಧಾನಕ್ಕೆ ಸ್ಲೋ ಆಗಿ ಬಾಡಿ ಡೌನ್ ಆಗ್ತಾಯಿರುತ್ತೆ, ಕಣ್ದೃಷ್ಟಿ ದೋಷದಿಂದ ನಿಶಕ್ತಿ ಒಣಗುತ್ತೆ. ಅದಕ್ಕೆ ಆ ಚೈತನ್ಯ ಶಕ್ತಿಯನ್ನು ಕಳ್ಕೊಂಬಿಡ್ತೀವಿ, ಆ ಇಮ್ಯುನಿಟಿ ಪವರ್ನ ಕಳ್ಕೊಂಬಿಡ್ತೀವಿ, ಆ ವರ್ಚಸ್ಸು ಓಜಸ್ಸು ತೇಜಸ್ಸು, ವರ್ಚಸ್ಸು ಓಜಸ್ಸು ತೇಜಸ್ಸು ಈ ಮೂರು ಸೇರಿದ್ರೆ ಇಮ್ಯುನಿಟಿ ಸಿಸ್ಟಮ್ ಅಂತ. ಇದು ಯಾವಾಗ ಡೌನ್ ಆಯಿತು, ನಾವೆಲ್ಲ
ಕಳ್ಕೊಂಬಿಟ್ಟು ನಿಶಕ್ತಿ ಆಗುತ್ತೆ, ಮುಖದಲ್ಲಿ ಕಳೆ ಹೊಟ್ಟೋಗುತ್ತೆ, ಆಸಕ್ತಿ ಹೋಗುತ್ತೆ, ಕೆಲಸದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ, ತಿನ್ನೋದ್ರೆ ನಾಲ್ಗೆ ರುಚಿ ನೀಡಲ್ಲ, ಉಪ್ಪು ನಾಲ್ಗೆ ರುಚಿನೇ ಕಳ್ಕೊಂಬಿಡುತ್ತೆ. ಮತ್ತು ಆಗಾಗ ಬಾಯಿ ಒಣಗುತ್ತೆ, ಸಂಜೆ ಆದರೂ ಸಾಕು ಜ್ವರ ಬರುತ್ತೆ, ಸಾಯಂಕಾಲ ಆದರೂ ಸಾಕು ವಿಷಮ ಜ್ವರ, ಪಂಚಮ ಜ್ವರ, ಅಷ್ಟಮ ನವ ಸಪ್ತಮ ಜ್ವರ, ಹೀಗೆ ಹಲವಾರು ಜ್ವರಗಳು. ನಾನು ಈಗಾಗಲೇ ಭಾಳಷ್ಟು ಜ್ವರಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ ಮಾಡಿದೆ. ಇದು ಕಣ್ದೃಷ್ಟಿಯಿಂದ ಬರುವಂಥದ್ದು, ಮಾಟಮಂತ ತಂತ್ರದಿಂದಲ್ಲ, ನಾವು ತಿನ್ನೋ ಆಹಾರದಿಂದಲ್ಲ, ನಾವು ಕುಡಿಯೋ ಪಾನೀಯಗಳಿಂದಲ್ಲ, ನಾವು ಜನರ ಕಣ್ದೃಷ್ಟಿಯಿಂದ ಬರುವಂಥದ್ದು. ಈಗೆಲ್ಲ ಕಡೆ ಡೆಂಗ್ಯೂ ಜ್ವರ ಜೊತೆಗೆ ಈ ನರದೃಷ್ಟಿದೋಷದಿಂದ, ನರ ಅಂದರೆ ಮನುಷ್ಯರ ದೃಷ್ಟಿದೋಷದಿಂದ ಜ್ವರ ಬರ್ತಿದೆ. ಬಹುಶಃ ಈ ಎಪಿಸೋಡ್ ನಿಮ್ಮೆಲ್ರಿಗೂ ಆಪತ್ಕಾಲದಲ್ಲಿ ಸಹಾಯ ಮಾಡುತ್ತೆ, ಅನುಕೂಲ ಮಾಡಿಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ಮನೆಗೊಬ್ಬ ಮಾಂತ್ರಿಕನಿರಬೇಕು, ಮಂತ್ರ ಕಲಿತು ಮನೆಗೊಬ್ಬ ತಂತ್ರಗಳನ್ನು ಮಾಡೋ ಕಲಿತು ತಾಂತ್ರಿಕನಿರಬೇಕು, ಯಂತ್ರಗಳನ್ನು ಬರೆದು ಸಪೋರ್ಟ್ ಮಾಡುವಂಥ ಶಕ್ತಿ ಯಾಂತ್ರಿಕನಿರಬೇಕು, ಮನೆಗೊಬ್ಬ ವೈದ್ಯನಿರಬೇಕು. ಅದಕ್ಕೆ ಮಂತ್ರ ಯಂತ್ರ ತಂತ್ರವನ್ನು ಮನೆಯಲ್ಲೊಬ್ಬರು ಕಲಿತಿದ್ದೆ ಆದರೆ ಸಕಲವೂ ನಾವು ನಿವಾರಣೆ ಮಾಡಿ ಸುಖವಾಗಿರ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನೀವು ಬಂಧು ಮಿತ್ರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಿನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ, ಅಲ್ಲೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmishrinivas.in ಅಂತ, ಅದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ, ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು, ಬರಬೇಕಾದ ಜಾತಕ ಇದ್ರೆ ಜಾತಕ ತೊಗೊಂಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.